ಅಮೆರಿಕದಲ್ಲಿರುವಂತಹ ಅಟ್ಲಾಂಟ ನಗರದಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರ ಆಚರಣೆ ಎಂಬ ಜಾಹೀರಾತು ಫಲಕಗಳನ್ನು ಅಳವಡಿಸಿರುವಂತಹ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮತ್ತೊಂದು ಜಾಹೀರಾತು ಫಲಕವು ಶ್ರೀರಾಮ್ಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನದ ಬಗ್ಗೆ ಮಾಹಿತಿಯನ್ನು ನೀಡಿದೆ. ಅಮೆರಿಕದಲ್ಲಿರುವಂತಹ ಅಟ್ಲಾಂಟ ನಗರದಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರ ಆಚರಣೆ ಎಂಬ ಜಾಹೀರಾತು ಫಲಕಗಳನ್ನು ಅಳವಡಿಸಿರುವ ವಿಡಿಯೋ ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗಿದೆ. ನ್ಯೂಜಿಲೆಂಡ್ನ ಹಲವಾರು ಹಾಲಿ ಸಚಿವರು ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನಾ ಸಂದೇಶಗಳನ್ನು ಕಳುಹಿಸಿದ್ದಾರೆ. ಅವರ ನಾಯಕತ್ವವು 500 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ರಾಮಮಂದಿರ ನಿರ್ಮಾಣವನ್ನು ಸಾಧ್ಯವಾಗಿಸಿದೆ ಅಂತ ಹೇಳಿದರು. ನ್ಯೂಜಿಲೆಂಡ್ನ ನಿಯಂತ್ರಣ ಸಚಿವ ಡೇವಿಡ್ ಸೇಮೌರ್, ಜೈ ಶ್ರೀರಾಮ್, ನಾನು ಪ್ರಧಾನಿ ಮೋದಿ ಸೇರಿದಂತೆ ಭಾರತದ ಪ್ರತಿಯೊಬ್ಬರನ್ನು ಅಭಿನಂದಿಸಲು ಬಯಸ್ತೇನೆ, ಯಾಕಂದರೆ ಅವರ ನಾಯಕತ್ವವು 500 ವರ್ಷಗಳ ನಂತರ ಈ ನಿರ್ಮಾಣವನ್ನು, ಅಂದರೆ ರಾಮಮಂದಿರ ನಿರ್ಮಾಣವನ್ನು ಸಾಧ್ಯವಾಗುತ್ತೆ. ಈ ದೇವಾಲಯವು ಭವ್ಯವಾಗಿದೆ ಮತ್ತು ಇನ್ನೂ 1000 ವರ್ಷಗಳ ಕಾಲ ಉಳಿಯುವಂತೆ ನಿರ್ಮಿಸಲಾಗಿದೆ ಅಂತ ಹೇಳಿದರು. ಸ್ನೇಹಿತರೆ, ಭಾರತದ ಎಲ್ಲ ರಾಮಭಕ್ತರ ಕಾಯುವಿಕೆ ಕೊನೆಗೂ ಪೂರ್ಣಗೊಂಡಿದೆ. ಇವತ್ತು ರಾಮ ಮಂದಿರ ರಾಮಲಲ್ಲ ಅಥವಾ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಭಾರತ ಮಾತ್ರ ಅಲ್ಲ, ಇಡೀ ಜಗತ್ತೇ ಅತ್ಯಂತ ಕಾತುರದಿಂದ ಕಾಯ್ತಾ ಇತ್ತು. ಅತ್ಯಂತ ಒಳ್ಳೆಯ ಕಾರ್ಯ ಇವತ್ತು ನಡೆಯಲಿದೆ. Hi, I'm David Seymour. I'm the leader of the ACT Party in New Zealand. I'm also the Minister for Regulation in the New Zealand Government and the Member of Parliament for Epsom. I'm very pleased to be here today. Jai Shri Ram to the entire Parliament, and what a wonderful celebration of a monument that will last 1,000 years. Congratulate everybody in India, including and especially Mr. Modi, for his leadership that has made this construction possible after 500 years, ready to last another 1,000 years. It's a testament to what people can do. So I wish Mr. Modi courage and wisdom as he helps over 1 billion people in India navigate the challenges of our world today. I hope that he will have strength and faith that allows him to see the challenges before they become crucial and wisely help the Indian nation navigate through them. Well, I'd be delighted to visit the Ram Temple. Very happy to discuss any opportunities with the Indian government. I wish you all the best for a wonderful, wonderful celebration.